I'm still a virgin and I'm fit to have all the rights to live my life. ಖುಷಿ ಮತ್ತೆ ಇಮೋಷನಲ್ ಮೂಮೆಂಟ್ ಬಿಕಾಸ್ ನನ್ನ ಸೀರಿಯಲ್ ಇದ್ದಾಗಿಂದ ನನ್ನ ಸೀರಿಯಲಲ್ಲಿ ಪಂಡಿತ್ ಸರು ಇವರೆಲ್ಲರ ಜೊತೆಗೆ ನಾನು ಕೆಲಸ ಮಾಡಿದ್ದು, ನನಗೆ ಚಿಕ್ಕ ಚಿಕ್ಕ ತಪ್ಪು ಮಾಡಿದಾಗ ಎಲ್ಲ ಹೇಳ್ಕೊಟ್ಟಿದ್ದು, ಅವರೆಲ್ಲರೂ ಇವತ್ತು ಸೇರಿದ್ದಾರೆ ಅನ್ನೋದು ನನಗೆ ಆ್ಯಕ್ಚುಲಿ ಖುಷಿ. ಅವ್ರ ಜೊತೆಗೆ ಒಂದು ಫಿಮೇಲ್ ಓರಿಯೆಂಟೆಡ್ ಒಂದು ಮೆಸೇಜ್ ಇರುವಂಥ ಸಿನಿಮಾ, ನನ್ನ ಮೇಲೆ ಕತೆ ಸಾಗುವಂಥ ಸಿನಿಮಾನ ಅವರ ಎಲ್ಲರ ಜೊತೆ ಕೂತ್ಕೊಂಡು ನೋಡಿದ್ದು, ದತ್ತು ಮಾಮ, ಸತೀಶ್ ಸರು, ಪಂಡಿತ್ ಸರು, ಸೊ ವೀಣಾ ಸುಂದರ್ ಮ್ಯಾಮ್, ಯಾರ ಹೆಸರು ಹೇಳಿ ಗೊತ್ತಾಗ್ತಿಲ್ಲ ನನಗೆ. ಪ್ರತಿಯೊಬ್ಬರೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿರೋ ಆರ್ಟಿಸ್ಟ್ಗಳೇ, ಅವರೆಲ್ಲ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದೆ ಅಂತ ಖುಷಿ. ಇನ್ನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದರೆ ಸಾಕು, ಸಾರ್ಥಕ ಆಯಿತು. ನಾನು ಈ ಸಿನಿಮಾ ಒಪ್ಕೊಂಡು ತುಂಬ ಮನಸ್ಸಿಂದ ತುಂಬ ಪ್ರೀತಿಯಿಂದ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ದೀಪಾವಳಿ ಹಬ್ಬದ ಮತ್ತು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಈಗಷ್ಟೇ ರಂಗನಾಯಕಿ ಸಿನಿಮಾ ನೋಡಿದ್ವಿ, ಸೊ ಹೆಣ್ಮಕ್ಳು ಬಹಳ ಕನೆಕ್ಟ್ ಆಗುತ್ತೆ. ನಾರಾಯಣ್ ಸರ್ ನಿರ್ಮಾಣದಲ್ಲಿ, ದಯಾಳ್ ಅವ್ರ ನಿರ್ದೇಶನದಲ್ಲಿ ಅದಿತಿ ಹಾಗೂ ಇನ್ನಷ್ಟು ಪ್ರತಿಭಾವಂತರು ಕಲಾವಿದರ ಸಮ್ಮೇಳನ ಸುಂದರಾಜ್ ಸರ್ ಇರ್ಬೋದು, ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಲಿ ನನಗೆ ಪರ್ಸ್ನಲಿ ಇಷ್ಟವಾಗಿದ್ದು ಸೆಕೆಂಡ್ ಹಾಫ್ ತುಂಬ ಸ್ಪೀಡಾಗಿದೆ, ಆ್ಯಂಡ್ ನನಗೆ ಪರ್ಸ್ನಲಿ ಇಷ್ಟವಾಗಿದ್ದು ದಯಾಳ್ ಅವ್ರಿಗೆ ಬಂದು ಸುಂದರಾಜ್ ಅವರು ಬೈಯೋವಂಥ ಸೀನು ನನಗೆ ಬಹಳ ಕನೆಕ್ಟ್ ಆಯಿತು, ತುಂಬ ಇಷ್ಟ ಆಯಿತು ಅದು ಸೀನು, ಆ್ಯಂಡ್ ಅದು ಬಹಳ ರಿಯಾಲಿಸ್ಟಿಕ್ ಆಗಿದೆ. ಸೊ ಎಂಟೈರ್ ಸಿನಿಮಾ ಪಾಸಿಟಿವ್ ಆಗಿದೆ, ಸೆಕೆಂಡ್ ಹಾಫ್ ನಿಜವಾಗ್ಲೂ ಅದ್ಭುತವಾಗಿದೆ, ಹೆಣ್ಮಕ್ಳಿಗೆ ಒಳ್ಳೆ ಮೆಸೇಜ್ ಇದೆ, ಒಳ್ಳೆಯದಾಗಲಿ ಎಂಟೈರ್ ಚಿತ್ರ ತಂಡಕ್ಕೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ರಂಗನಾಯಕಿ ಸಿನಿಮಾಗೆ ಕನ್ನಡಿಗರು ಪ್ರೋತ್ಸಾಹಿಸಿ ಅಂತ ಈ ಮೂಲಕ ನಿಮ್ಮೆಲ್ಲರೂ ಮನ ಮಾಡ್ಕೊಳ್ತೀನಿ. ಧನ್ಯವಾದಗಳು.